ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಯಾರು ರೇಷನ್ ದುಡ್ಡನ್ನ ತಗೊಂತಾ ಇದಾರಲ್ಲ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಕರ್ನಾಟಕ ಸರ್ಕಾರ. ಅನ್ನಭಾಗ್ಯ ಯೋಜನೆಯ ಹಣವನ್ನು ಈ ಬಾರಿ ಬೇಗನೆ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಯಾವ ತಿಂಗಳದು ಅಂತ ತಿಳಿಸ್ಕೊಡ್ತೀನಿ, ಮತ್ತೆ ಯಾವಾಗ ನಿಮ್ಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಇದೇ ತರ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಹಣವನ್ನು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಈ ತಿಂಗಳ ಜನವರಿ 1ನೇ ತಾರೀಕಿನಿಂದ ಆಲ್ರೆಡಿ ಬಿಡುಗಡೆ ಮಾಡಿರುವಂತದ್ದು ಸುಮಾರು ಜನರಿಗೆ ಬಂದಿರೋದು ಉಂಟು. ಇವಾಗ ಜನವರಿ 1ನೇ ತಾರೀಕಿನಿಂದ ಎಲ್ಲರ ಒಂದು ಅಕೌಂಟ್ಗಳಿಗೆ ಬರ್ತಾ ಇದೆ. ಜನವರಿ ತಿಂಗಳಿಂದ ಈ ಒಂದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಬದಲಿನ ಹಣ ಬರ್ತಾ ಇದೆ. ಈ ಹಣ ಬರ್ತಾ ಇರುವಂತದ್ದು ಹಿಂದಿನ ತಿಂಗಳದ್ದು, ಅಂದ್ರೆ ಡಿಸೆಂಬರ್ನ ಅಕ್ಕಿಯ ಹಣವನ್ನು ಈ ತಿಂಗಳು ಬಿಡುಗಡೆ ಮಾಡಿರುವಂತದ್ದು. ಇಲ್ಲಿ ನಾರ್ಮಲ್ ಆಗಿ ಅಂದ್ರೆ ಹಿಂದಿನ ತಿಂಗಳು ಯಾವ ರೀತಿ ಬಿಡುಗಡೆ ಮಾಡ್ತಾ ಇದ್ರು ಅಂತಂದ್ರೆ, ನಾವು ಈ ತಿಂಗಳು ಏನಾದ್ರೂ ರೇಷನ್ ತಗೊಂಡ್ವಿ ಅಂತಂದ್ರೆ, ಸೊ ಆ ತಿಂಗಳ ಹಣವನ್ನು ಮುಂದಿನ ತಿಂಗಳ 15ನೇ ತಾರೀಕಿನ ಮೇಲೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ರು. ಸೊ ಅಂದ್ರೆ ನಾವು ಯಾವ ತಿಂಗಳು ರೇಷನ್ ಅನ್ನ ತಗೋತೀವಿ, ಆ ತಿಂಗಳ ರೇಷನ್ ಹಣವನ್ನು ಅಂದ್ರೆ ಅಕ್ಕಿ ಬದಲಿನ ಹಣವನ್ನು ಮುಂದಿನ ತಿಂಗಳು, ಎಕ್ಸಾಂಪಲ್ಗೆ ನವೆಂಬರ್ ತಿಂಗಳಲ್ಲಿ ನಾವೇನೋ ರೇಷನ್ ಅನ್ನ ತಗೊಂಡ್ರೆ, ಆ ಒಂದು ಅಕ್ಕಿ ಬದಲಿನ ಹಣವನ್ನು, ಆ ಒಂದು ತಿಂಗಳ ರೇಷನ್ ಹಣವನ್ನು ಅಂದ್ರೆ ಅಕ್ಕಿ ಬದಲಿನ ಹಣವನ್ನು ಮುಂದಿನ ತಿಂಗಳು ಕೊಡ್ತಾ ಇದ್ರು 15ನೇ ತಾರೀಕಿನ ಮೇಲೆ. ಆದ್ರೆ ಈ ಬಾರಿ ಅಂದ್ರೆ ಡಿಸೆಂಬರ್ ತಿಂಗಳಿನ ಹಣವನ್ನು ಈ ಬಾರಿ ಬೇಗನೆ ರಿಲೀಸ್ ಮಾಡಿರುವಂತದ್ದು, ಅಂದ್ರೆ ಜನವರಿ 1ನೇ ತಾರೀಕಿನಿಂದನೇ ಈ ಒಂದು ಹಣವನ್ನು ಬಿಡುಗಡೆ ಮಾಡಿರುವಂತದ್ದು. ಸೊ ಹಾಗಾಗಿ ಇಲ್ಲಿ ಸರ್ಕಾರ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಸೊ ನಿಮ್ಗೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಸೊ ಇಲ್ಲಿ ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಬಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಯಾವ್ದಿರುತ್ತೆ ಅದ್ರ ಮೇಲೆ ಇರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಸ್ಟೇಟಸ್ ಆಫ್ ಡಿಬಿಟಿ ಅನ್ನೋ ಒಂದು ಆಪ್ಷನ್ ಕಂಡ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ಮಂತ್ ಕೂಡ ಇಲ್ಲಿ ಅಪ್ಡೇಟ್ ಆಗಿರುವಂತ ಡಿಸೆಂಬರ್ ತಿಂಗಳದು ಮಂತ್ ಕೂಡ ಅಪ್ಡೇಟ್ ಆಗಿರುವಂತದ್ದು. ಸೊ ನಂತರ ಅದಾದ್ಮೇಲೆ ನಿಮ್ಗೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಇಲ್ಲಿ ಕ್ಯಾಪ್ಚಾವನ್ನ ಹಾಕಿ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ರೆ, ಸೊ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಡಿಸೆಂಬರ್ ತಿಂಗಳದ್ದು ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಇದೆ. ಸೊ ಇಲ್ಲಿ ಪಾವತಿ ಪ್ರಗತಿಯಲ್ಲಿ ಇದೆ ಅಂತ ಬಂದಿದ್ರೆ ಇಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ನಿಮ್ಗೆ ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ಈ ರೀತಿಯಾಗಿ ಪಾವತಿ ಪ್ರಗತಿಯಲ್ಲಿದೆ ಅಂದ್ರೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಯಾರಿಗೆಲ್ಲ ಬಂದಿರುತ್ತೆ ನೀವೇನು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಗೆಲ್ಲ ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ, ಒಂದು 15ರಿಂದ 20 ದಿನ ಟೈಮ್ ತಗೊಳುತ್ತೆ. ಸೊ ಓಕೆನಾ ಈ ಒಂದು ಅಮೌಂಟ್ ಬರೋದಕ್ಕೆ. ಸೊ ಈ ಬಾರಿ ಜನವರಿ 1ನೇ ತಾರೀಕಿನಿಂದನೇ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದರೆ. ಸೊ ನಾರ್ಮಲ್ ಆಗಿ 15ನೇ ತಾರೀಕಿನ ಮೇಲೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ರು, ಬಟ್ ಈಗ 1ನೇ ತಾರೀಕಿಂದನೇ ಅಂದ್ರೆ ಜನವರಿ 1ನೇ ತಾರೀಕಿನಿಂದ್ರೆ ಹಣವನ್ನು ಬಿಡುಗಡೆ ಮಾಡಿರುವಂತದ್ದು. ಸೊ ಹಾಗಾಗಿ ನಿಮ್ಮ ಡಿಬಿಟಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಇದ್ರೆ ನಿಮ್ಗೆ ಇನ್ನು 20 ದಿನಗಳ ಒಳಗಡೆ ಬರುತ್ತೆ, ಅಥವಾ ಪೇಮೆಂಟ್ ಸಕ್ಸಸ್ ಅಂತ ಏನಾದ್ರು ಬಂದಿದ್ರೆ ನಿಮ್ಗೆ ಹಣ ಬಂದಿರುತ್ತೆ ಅಂದ್ರೆ ರೇಷನ್ ದುಡ್ಡು ಬಂದಿರುತ್ತೆ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.